ಕುಷ್ಟಗಿ ಪುರಸಭೆ ವ್ಯಾಪ್ತಿಯಲ್ಲಿ ಅತಿಕ್ರಮ ಮಾಡಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯಾದ್ಯಂತ ತೆರವು ಕಾರ್ಯಾಚರಣೆ ನಡೆಯಲಿದ್ದು, ಅದರಂತೆ ಕುಷ್ಟಗಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ರಸ್ತೆಗಳಲ್ಲಿ ಅತಿಕ್ರಮ ಮಾಡಿಕೊಂಡಿರುವ ಡಬ್ಬ ಅಂಗಡಿಗಳು, ಗೂಡ್ಸ್ ಅಂಗಡಿಗಳು ಇರಬಹುದು, ಖಾಸಗಿ ಕಾಂಪ್ಲೆಕ್ಸ್ ಮತ್ತು ಅವರು ಕಟ್ಟಿಕೊಂಡಿರುವ ಸ್ಟೇರ್ ಕೇಸ್ ಕಟ್ಟೆ ಇತ್ಯಾದಿಗಳನ್ನು ತೆರವು ಮಾಡುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಎಂದು ಕುಷ್ಟಗಿ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಉಮೇಶ್ ಹಿರೇಮಠ್ ಎಸ್‌ಎನ್‌ ಟಿವಿಗೆ ತಿಳಿಸಿದರು. ಕಳೆದ ಒಂದು ವಾರದ ಹಿಂದೆ ಅವರೆಲ್ಲರಿಗೂ ನಾವು ಮೌಖಿಕವಾಗಿ ತಮ್ಮ ಅಂಗಡಿಗಳನ್ನು ತೆರವು ಮಾಡಿಕೊಳ್ಳಲು ಸೂಚಿಸಿದ್ದೇವೆ. ಅದರಂತೆ ಶನಿವಾರದಂದು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಎಂದು ಕುಷ್ಟಗಿ ಪುರಸಭೆ ಮುಖ್ಯಾಧಿಕಾರಿ ತಿಳಿಸಿದರು. ಪೊಲೀಸ್ ಸಿಬ್ಬಂದಿ ಹಾಗೂ ನಮ್ಮ ಪುರಸಭೆ ಸಿಬ್ಬಂದಿ ಸೇರಿಕೊಂಡು ತೆರವು ಕಾರ್ಯ ಮಾಡಿದ್ದೇವೆ. ವಿವಿಧ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲು ರಸ್ತೆ ಅಗಲೀಕರಣದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡಿರುವ ಅಂಗಡಿಗಳನ್ನು ನಾವುಗಳು ತೆರವು ಮಾಡಿದ್ದೇವೆ. ಬಹುತೇಕ ಮಂದಿ ತಮ್ಮ ಸ್ವಂತ ವಿವೇಚನೆಯಿಂದ ತಾವೇ ತಮ್ಮ ಅಂಗಡಿಗಳನ್ನು ತೆರವು ಮಾಡಿಕೊಂಡಿದ್ದಾರೆ. ಅಲ್ಲದೆ ನಮಗೆ ಉತ್ತಮ ಸಹಕಾರ ನೀಡಿದ್ದಾರೆ. ಸಾರ್ವಜನಿಕರು ಕೂಡ ಸಹಕಾರ ನೀಡುತ್ತಿದ್ದು, ಮುಖ್ಯ ರಸ್ತೆ ಮತ್ತು ಒಳ ರಸ್ತೆಗಳಲ್ಲಿ ಕೂಡ ಅತಿಕ್ರಮಣ ಮಾಡಿಕೊಂಡಿರುವ ಅಂಗಡಿಗಳ ತೆರವುಗೊಳಿಸುವ ಕಾರ್ಯ ಮುಂದಿನ ದಿನಮಾನಗಳಲ್ಲಿ ನಡೆಯಲಿದೆ. ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಪಟ್ಟಣಕ್ಕೆ ಒದಗಿಸುವಲ್ಲಿ ಈ ಕಾರ್ಯಾಚರಣೆ ಸಹಕಾರಿಯಾಗಲಿದೆ ಎಂದರು. ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಿಎಸ್ಐ ತಿಮ್ಮಣ್ಣ ನಾಯಕ, ಪುರಸಭೆ ವ್ಯವಸ್ಥಾಪಕರಾದ ಷಣ್ಮುಖಪ್ಪ, ಪ್ರೌಢ ಚಿರಂಜೀವಿ, ಕಂದಾಯ ಅಧಿಕಾರಿ ರಾಜು, ನೈರ್ಮಲ್ಯ ಅಧಿಕಾರಿ ಮಹೇಶ್, ಪುರಸಭೆ ಸಿಬ್ಬಂದಿಗಳು ಸೇರಿದಂತೆ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಿದ್ದರಿಂಗೇಶ್, ಎಸ್ಸಿಬಿ ಮಾಲಗಿತ್ತಿ, ಎಸ್‌ಎನ್‌ ಟಿವಿ.